Hey guys, welcome back to the new episode of Poppy Playtime. And this actually danger game guys, and ಸ್ವಲ್ಪ serious ಆಗಿ ತಕೊಳ್ಳಿ. ನೋಡಿದಾಗ ಸ್ವಲ್ಪ ಗೊಂಬೆ ತರ ಕಾಣುತ್ತೆ, ಬಟ್ ಸ್ವಲ್ಪ ಹಾರರ್ ಅಂತ ಅನ್ಕೊಳ್ಬಹುದು. ಸ್ವಲ್ಪ ಅಲ್ಲ, ಭಯಂಕರ ಹಾರರ್ ಆ್ಯಕ್ಚುಲಿ ಇದು. ಆ್ಯಂಡ್ ಗೈಸ್ ನೋಡೋಣ, ಆ್ಯಕ್ಚುಲಿ ಫಸ್ಟ್ ಟೈಮ್ ಇದು ಒಂದೇ ಚಾಪ್ಟರ್ ಇರೋದು, ಇದೇ ಸ್ಟಾರ್ಟ್ ಇದೇ ಎಂಡ್, ಇನ್ನೊಂದು ಎಪಿಸೋಡ್ ಅದೇ ಎಪಿಸೋಡ್ ಅಂತ ಇಲ್ಲ. ಇದಕ್ಕೆ ಒಂದೇ ಎಪಿಸೋಡು ಒಂದೇ ಚಾಪ್ಟರಲ್ಲಿ ಮುಗಿಸಿದ್ದಾರೆ. ಆ್ಯಂಡ್ ಇನ್ನೊಂದು ಚಾಪ್ಟರ್ ಬಂದಿಲ್ಲ ಸದ್ಯಕ್ಕೆ. ಆ್ಯಂಡ್ 22ಗೆ ಬರ್ಬೋದು ಅನಿಸುತ್ತೆ. ಆ್ಯಂಡ್ ಸಖತ್ತಾಗಿದೆ ಗೇಮ್ಸ್ ಕೂಡ. ಆ್ಯಂಡ್ ನಾನು ಲಾಸ್ಟ್ ಟೈಮ್ ಪೋಸ್ಟರ್ ಹಾಕಿದ್ದೆ ಗೈಸ್, ಹಾರರ್ ಗೇಮ್ ಆ್ಯಕ್ಚುಲಿ. ಓಕೆ, ಸ್ಟಾರ್ಟ್ ಮಾಡೋಣ. ಆ್ಯಂಡ್ ನೋಡಿಕೊಂಡ್ರೆ ಏನಪ್ಪ ಓಪನ್ ಆಗ್ತಾಯಿದೆ. ಓಕೆ, ಏನೋ ಹಳೆ ವೀಡಿಯೋಸ್ ಬಗ್ಗೆ ತೋರಿಸ್ತಾ ಇದ್ದಾರೆ. ಯಾರಿದು? ಬೆಟ್ರಸ್. ಓಕೆ ಗೈಸ್, ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ಪಕ್ಕದ ಬೆಲ್ ಐಕನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ಗೆ ಆಲ್ ಅಂತ ಸೆಲೆಕ್ಟ್ ಮಾಡಿ ಗೈಸ್. ಆ್ಯಂಡ್ ಗೇಮ್ ಅಂತೂ ಸಖತ್ತಾಗಿರುತ್ತೆ. ಆ್ಯಂಡ್ ಸ್ವಲ್ಪ ಹಾರರ್ ಸ್ಟಾರ್ಟಿಂಗಲ್ಲಿ ನಿಮಗೆ, ನಂತರ ಫುಲ್ ಹಾರರ್ ಥರ ಇರುತ್ತೆ. ಆ್ಯಂಡ್ ಸಸ್ಪೆನ್ಸ್ಫುಲ್ ಇರುತ್ತಲ್ಲ, ಆ ರೀತಿ ಸಸ್ಪೆನ್ಸ್ ಆಗಿರುತ್ತೆ. ಸ್ವಲ್ಪ ಇಂಟ್ರೆಸ್ಟಿಂಗ್ ಇರುತ್ತೆ ಗೇಮ್ ಕೂಡ. ನಿಮಗೆ ಕಿಡ್ಸ್ ಈ ಥರ ಟಾಯ್ಸಲ್ಲಿ ಇರುತ್ತಲ್ಲ, ಆ ರೀತಿ ಒಂದು ಗೇಮ್ಗೆ ಆ್ಯಕ್ಚುಲಿ ಹಾರರ್ ಅಂದರೆ ಆ ರೀತಿ, ಬಟ್ ಸ್ವಲ್ಪ ಡೇಂಜರ್ ನೋಡೋದಕ್ಕೆ. ಆ್ಯಂಡ್ ಓಕೆ, ನೋಡ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ಗೊಂಬೆ ಪಾಪಿ. ಇದರ ಹೆಸರು ಆ್ಯಕ್ಚುಲಿ ಪಾಪಿ. ಇದನ್ನು ನೋಡಿದ್ರೆ ಒಂಥರ ಆಗ್ತಾ ಉಂಟು. ಇದರ ಕಣ್ಣು ನೋಡಿ ಗೈಸ್ ಯಾವ ರೀತಿ ಇದೆ ಅಂತ. ಓಹೋ, ಇದು ಆ್ಯಕ್ಚುಲಿ ಹಳೆ ವಿಡಿಯೋ. ಆ ಟೈಮಲ್ಲಿ ಇದ್ದ ವಿಡಿಯೋ ಆ್ಯಕ್ಚುಲಿ, ಹಳೆ ಕಾಲದ. ಕ್ಲಾರಿಟಿ ನೋಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಅದೇ ಮಕ್ಕಳು ಗೊತ್ತಲ್ಲ ನಮಗೆ ಯಾವ ರೀತಿ ಮಾಡ್ತಾರಂತ. ಅದರ ಕಣ್ಣು ನೋಡಿ ಅಪ್ಪ ದೇವರೇ. ವಾಟ್ ಈಸ್ ದ ಟೈಮ್? ಪ್ಲೇ ಟೈಮ್. ಫುಲ್ ಕಂಪನಿ ಆ್ಯಕ್ಚುಲಿ ಇದು. ನೋಡಿ ಎಲ್ಲ ಮಾಡ್ತಾ ಇದ್ದಾರೆ. ಫ್ಯಾಕ್ಟ್ರಿ 299 ಪರ್ ಪರ್ಸನ್. ಓ ಮೈ ಗಾಡ್. ಓಹೋ ಗೈಸ್, ಆ್ಯಕ್ಚುಲಿ ನಮಗೆ ಈ ಫ್ಲವರ್ ಇದೆಯಲ್ಲ, ಈ ಫ್ಲವರನ್ನ ಹುಡುಕಬೇಕು. ಆ್ಯಕ್ಚುಲಿ ಈ ಫ್ಲವರ್ ತೋರಿಸ್ತಾ ಇದ್ದಾರಲ್ಲ, ಇದು ಆ್ಯಕ್ಚುಲಿ ಹುಡುಕ್ಲಿಕ್ಕೆ ಇರುವಂಥ ನಮ್ಮ ಮೇಯ್ನ್ ವಿಷಯ. ಇದನ್ನು ಹುಡುಕ್ಲಿಕ್ಕೆ ನಾವು ತುಂಬಾ ಎಫರ್ಟ್ ಹಾಕಬೇಕು. ಪಾಪಿ ಪ್ಲೇ ಟೈಮ್ ಮ್ಯೂಸಿಕ್ ಕೇಳ್ಕೊಂಡ್ರೆ ಗೊತ್ತಾಗುತ್ತೆ ಗೈಸ್. ಹೆಡ್ಫೋನ್ ಹಾಕೊಳ್ಳಿ. ಹೆಡ್ಫೋನ್ ಹಾಕಿಲ್ಲ ಅಂದರೆ ನಿಮ್ಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಸಿಗೋದಿಲ್ಲ. ಓಕೆ ಗೈಸ್, ಫೈಂಡ್ ದ ಫ್ಲವರ್. ನಾವೀಗ ಫ್ಲವರನ್ನು ಹುಡುಕಬೇಕು. ಆ್ಯಂಡ್ ವೆಲ್ಕಮ್ ಬೇರೆ. ನೋಡ್ತಾ ಇದ್ರೆ ಸ್ಟಾರ್ಟಿಂಗ್ ಆಗಿತ್ತು. ಆ್ಯಂಡ್ ಮುಂದೆ ಏನಾಗುತ್ತೆ ಅಂತ ನನಗೂ ಗೊತ್ತಿಲ್ಲ ಗೈಸ್. ಭಯಂಕರ ಇರ್ಬೋದು ಮಾತ್ರ. ಹಾರರ್ ಅಂತ ಹೇಳಿದ ಮೇಲೆ ಇದ್ದೇ ಇರುತ್ತೆ, ಏನೋ ಒಂದು ಸ್ಪೆಷಲ್ ಇರುತ್ತೆ ಅದರಲ್ಲಿ. ಒಂದರ ಥರ ಒಂದಿರಲ್ಲ ಗೈಸ್. ನಮ್ಮಲ್ಲಿ ಚಾನಲಲ್ಲಿ ಹಾರರ್ಗಳು ಎಪಿಸೋಡ್ಸ್ಗಳು ಬರ್ತಾ ಇರುತ್ತೆ. ನಿಮಗೆ ಯಾವ ಗೇಮ್ ಅಂತ ಗೊತ್ತಿರೋದಿಲ್ಲ, ಬರ್ತಾ ಇರುತ್ತೆ. ಆ್ಯಂಡ್ ಹಾರರ್ ಪ್ರಿಯರು ಯಾರಲ್ಲಿ ಇದ್ದೀರಾ ನೋಡ್ತಾ ಇರಿ. ಓಕೆ, ವೆಲ್ಕಮ್ ಬೇರೆ. ಇದಕ್ಕೆಲ್ಲ ವೆಲ್ಕಮ್ ಬೇಕಪ್ಪ. ಇದನ್ನು ನೋಡ್ಕೊಂಡ್ರೆ ಹೆದರಿಕೆ ಆಗುತ್ತೆ ಈ ಪರಿಸ್ಥಿತಿ. ಆ್ಯಂಡ್ ಫ್ಯಾಕ್ಟ್ರಿ ತುಂಬಾ ಇದು ಕ್ಲೋಸಾಗಿ ಎಷ್ಟೋ ನಿಮಗೆ ನೋಡಿ ಎಷ್ಟು ಇದಾಯಿತು ನೋಡಿ. ಓಕೆ, ಎಸ್ಕೇಪ್ ಟು ಪಾಸ್. ಓಕೆ, ಎಸ್ಕೇಪ್ ಮಾಡಿದರೆ ನಮಗೆ ಆಪ್ಷನ್ ಎಲ್ಲ ಬರುತ್ತೆ ಅನಿಸುತ್ತೆ. ಓಕೆ, ಐಟಮ್ಸ್ ಎಲ್ಲ ನೋಡ್ಬೋದು. ನಮ್ಗೆ ಏನು ತೊಗೊಂಡಿರ್ತವೆ ಆ ಐಟಮ್ಸ್ ಎಲ್ಲ ನೋಡ್ಬೋದು. ಓಕೆ, ಇದು ನಮಗೆ ಈ ಕಡೆ ನೋಡಿಕೊಂಡ್ರೆ ಗಿಫ್ಟ್. ಓಕೆ, ಗಿಫ್ಟ್ ಶಾಪು ಈ ಕಡೆ. ವೆಲ್ಕಮ್ ಇದು ಸೆಂಟ್ರ್ ನಿಮಗೆ ಕಂಪನಿಗೆ, ಇದು ಫ್ಯಾಕ್ಟ್ರಿ ಹೋಗುವಂಥದ್ದು. ಆ್ಯಂಡ್ ಫ್ಯಾಕ್ಟ್ರಿ ಭಯಂಕರ ದೊಡ್ಡದಿದೆ ಗೈಸ್. ಫ್ಯಾಕ್ಟ್ರಿ ಭಯಂಕರ ದೊಡ್ಡದಿದೆ ಗೈಸ್. ಇಲ್ಲಿವರೆಗೆ ಯಾರು ಲೈಕ್ ಮಾಡೋಕ್ಕಿಲ್ಲ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಗೊತ್ತಲ್ಲ ನಿಮಗೆ, ಆವಾಗ ಓಕೆ ಪಾಪಪ್ ಬರ್ತಾನೆ ಇರುತ್ತೆ, ನಿಮಗೆಲ್ಲ ನೆನಪಾಗಲ್ಲ ಲೈಕ್ ಮಾಡೋದಕ್ಕೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಎಲ್ಲ. ಓಕೆ, ಸೆಕ್ಯೂರಿಟಿ ರೈಟಲ್ಲಿರುವಂಥ ಸೆಕ್ಯೂರಿಟಿ ಗೈಸ್. ಓಕೆ, ಪಾಪಿ ವಾಂಟ್ಸ್ ಟು ಪ್ಲೇ. ಎಂಥ ಅವಸ್ಥೆ ಮಾರಿದು. ಓಕೆ, ಪಾಸ್ವರ್ಡ್ ಏನಿರ್ಬೋದು ಇದರದ್ದು? ಈ ಟು ಇಂಟರ್ಯಾಕ್ಟ್. ಏನು ಪಾಸ್ವರ್ಡ್ ಇರ್ಬೋದು? ನನಗೂ ಗೊತ್ತಾಗ್ತಿಲ್ಲ. ಕಲರ್ ಮಾತ್ರ, ಕಲರ್ ಕಾಂಬಿನೇಷನಲ್ಲಿ ಇರುತ್ತೆ. ನಾನು ನೋಡ್ತಾ ಇದ್ದೇನೆ ಏನು ಪಾಸ್ವರ್ಡ್ ಇರ್ಬೋದು, ನನಗೆ ಗೊತ್ತಾಗ್ತಾಯಿಲ್ಲ. ಎಲ್ಲೋ ಇಲ್ಲೇ ಸಿಗ್ನಲ್ಸ್ ಇರ್ಬೋದು. ಇದು ಆಗಲ್ಲ ಮೇ ಬಿ, ಇದೆಲ್ಲ ಆಗಲ್ಲ ಅನಿಸುತ್ತೆ. ನಾವು ಯಪ್ಪ ಸೌಂಡ್ ನೋಡ್ಕೊಂಡು ಹೆದರಿಕೆ ಆಗುತ್ತೆ. ಆ್ಯಂಡ್ ಗೈಸ್, ನಾವೆಲ್ಲಾದರೂ ಪಾಸ್ವರ್ಡ್ ಹುಡುಕುವ. ಇಲ್ಲಿ ಕಲ್ಲರ್ ನೋಡಿ, ಇದೆಲ್ಲ ಆಗಲಿಕ್ಕಿಲ್ಲ ಮೇ ಬಿ ನನ್ನ ಪ್ರಕಾರ. ಬೇರೆ ಹಣ್ಣು ಇರ್ಬೋದು, ಕಲ್ಲರಲ್ಲೇ ಇರುತ್ತೆ. ಓಹೋ ಇನ್ನೊಂದು ಗಿಫ್ಟ್ ರೂಮ್ ಅಂತ ಅಂದ್ಕೊಂಡಲ್ಲ, ಬಟ್ ಗಿಫ್ಟ್ ರೂಮಲ್ಲಿ ಏನೋ ಇರ್ಬೋದು. ಏನಿರುತ್ತೆ? ಈ ಟ್ರೈನಲ್ಲಿ ಏನಾದರೂ ಪಾಸ್ವರ್ಡ್ ಇರುತ್ತಾ? ಟ್ರೈನಲ್ಲಿ ಏನಾದರೂ ಸೀಕ್ರೆಟ್ಸ್ ಕೋಡ್ ಇಟ್ಟಿರ್ತಾರಾ? ಟ್ರೈನ್ ಮೇಲ್ಗಡೆ ಹೋಗ್ತಾ ಉಂಟು. ಇದು ಹೇಗೆ ಹೋಗುತ್ತೆ ಅಂತ ನನಗೆ ಗೊತ್ತಿಲ್ಲ ಗೈಸ್. ಇಲ್ಲಿ ಕಂಟಿನ್ಯೂಸ್ ಆಗಿ ಸೌಂಡ್ ಹಾಡ್ಕೊಂಡು ಹೋಗ್ತಾ ಉಂಟು. ಟ್ರೈನ್ ಹತ್ತೋದಕ್ಕೆ ಆಗಲ್ಲ ಅನಿಸುತ್ತೆ. ಹೇಗೆ ಹತ್ತೋದಪ್ಪ ಮೇಲೆ? ಆಗಲ್ಲ. ಓಕೆ, ಟ್ರೈನಲ್ಲಿ ಏನೋ ಒಂದು ಸೀಕ್ರೆಟ್ ಕೋಡ್ ಇದೆ ಗೈಸ್. ನೋಡಿ ಟ್ರೈನ್ ಕಲರ್ ನೋಡ್ತಾ ಇದ್ದೀರಾ? ಗ್ರೀನ್ ಆ್ಯಂಡ್ ಇದು ಆ್ಯಂಡ್ ಯೆಲ್ಲೋ ಮತ್ತು ರೆಡ್. ಓಕೆ, ಗ್ರೀನ್ ಆ್ಯಂಡ್ ಗುಲಾಬಿ ಥರ ಕಲರ್ ಇರುತ್ತಲ್ಲ ಅದು, ಮತ್ತು ಹಳದಿ ಮತ್ತು ನಿಮಗೆ ಕೆಂಪು, 4. ಓಕೆ, ಕರೆಕ್ಟಾಗಿ ನೋಡಬೇಕು. ಇದಲ್ಲ ಓಕೆ ಗ್ರೀನ್ ಆ್ಯಂಡ್ ಇದು ಆಮೇಲೆ ಇದು ಇದು ರೆಡ್ ಓಕೆ ಎಸ್ ಕೊಡಬೇಕು ತಲೆಗೆ ಒಂದು ಪೆಟ್ಟು ಸುತ್ತಿಗೆ ಅವಾಗ ಸರಿಯಾಗುತ್ತೆ ಓಕೆ ನೆಕ್ಸ್ಟ್ ಏನೋ ಇರ್ಬೋದು ಏನೋ ಸೀಕ್ರೆಟ್ಸ್ ಇದ್ದೇ ಇರುತ್ತೆ ಗುರು ಇಲ್ಲಿ ನಾರ್ಮಲ್ ಅಂತಿರಲ್ಲ ಓಹೋ ಓಕೆ ಏನೊಂದು ಕ್ಯಾಸೆಟ್ ಓಕೆ ಟು ಪಿಕಪ್ ಐಟಮ್ಸ್ ಓಕೆ ಇದನ್ನು ಸಿ ಡಿಗೆ ಹಾಕ್ಬೇಕನ್ಸುತ್ತೆ ಎಸ್ ಎಸ್ ಗುರು ಅದು ಅದು ಓಹೋ ಹೋ ಪ್ಲೇ ಟೈಮ್ ಏನಿದು ಏನೋ ಬರ್ತಾ ಇದೆಪ್ಪ ಓ ಮೈ ಗಾಡ್ ಏನಿದು ಓಕೆ ನನ್ನ ಪ್ರಕಾರ ಏನೋ ಸಿಗುತ್ತೆ ಈಗ ನನಗೂ ಗೊತ್ತಿಲ್ಲ ಏನು ಸಿಗುತ್ತೆ ಅಂತೇಳಿ ಏನೋ ಸಿಗುತ್ತೆ ಗಸ್ ಕೈ 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 ಇರ್ಬೋದೇನೋ ಓಕೆ ಅದು ಏನೋ ಇದು ಇದು ಟ್ಯುಟೋರಿಯಲ್ ಥರ ಮಾಡ್ತಾ ಉಂಟಷ್ಟೇ ವೀಡಿಯೋ ಟ್ಯುಟೋರಿಯಲ್ ಥರ ವೀಡಿಯೋ ತೋರಿಸ್ತಾ ಉಂಟಷ್ಟೇ ಹೋಲ್ಡ್ ಗ್ರಿಪ್ ಇಂಟು ದ ಆಬ್ಜೆಕ್ಟ್ ಆ್ಯಂಡ್ ಪುಲ್ ಓಕೆ ಆ್ಯಂಡ್ ಓನ್ಲಿ ಫೈರ್ ಎಟ್ ದ ಸ್ಮಾಲ್ ಆಬ್ಜೆಕ್ಟ್ ಓ ಹೋ 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 ಡು ನಾಟ್ ಇಟ್ಸ್ ಓಕೆ ಹೋ ಓಕೆ ಫೈನ್ 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 ಓಕೆ ಗೈಸ್ ಆ್ಯಕ್ಚುಲಿ ಕೈ ಸಿಗುತ್ತೆ ನನಗೆ ಗೊತ್ತಾಯ್ತು ಅದರ ಬಗ್ಗೆ ಟ್ಯೂಟೋರಿಯಲ್ ಹೇಳ್ತಾ ಉಂಟದು ಅದು ಆ್ಯಕ್ಚುಲಿ ಪ್ಲೇ ಆಗ್ತಾ ಇರೋದು ಅದರ ವೀಡಿಯೋ ನಿಮಗೆ ಸಿಗುತ್ತೆ ಬಟ್ ಎಲ್ಲಿ ಓಕೆ ನನ್ನ ಪ್ರಕಾರ ಎಲ್ಲಿದ್ದು ನನಗೆ ಗೊತ್ತಿಲ್ಲ ಥ್ಯಾಂಕ್ ಯು ಅಂತೆ ಯೂಸ್ ಯುವರ್ ಇರಬೇಕು ಓಕೆ ಪ್ಲೇ ಟೈಮ್ ಎಸ್ ಎಸ್ ಓಕೆ ವಾಟ್ಸ್ ಯುವರ್ ಟೈಮ್ ಪ್ಲೇ ಟೈಮ್ ಏನು ಓ ಮೈ ಗಾಡ್ ಏನಾಯಿತು ಓಕೆ ಏನು ಓಪನ್ ಆಯಿತು ಗುರು ಫಸ್ಟು ಸ್ವಲ್ಪ ದೂರದಲ್ಲಿರಬೇಕು ಇಲ್ಲಾಂದರೆ ಕಷ್ಟ ಆಗುತ್ತೆ ಎಸ್ ಎಸ್ ಏನಿದು ಏನೋ ಬಂತು ಮಾತ್ರ ಎಸ್ ಸಿಕ್ತ್ ಸಿಕ್ತ್ ಟೂ ಫೈವ್ ಯಾಕೆ ನೋಡ್ತಾ ಇದ್ದೀರಾ ಐಸ್ ಎಲ್ಲಿಂದ ಬೇಕಿದ್ರೆ ಎಳಿಬೋದು ಇದು ಆ್ಯಕ್ಚುಲಿ ನನಗೆ ನೋಡ್ತಾ ಇದ್ದೀರಾ ಪುಲ್ ಮಾಡ್ಬೋದು ಪುಷ್ ಮಾಡೋದಕ್ಕಾಗಲ್ಲ ಪುಲ್ ಮಾಡ್ಬೋದು ಅನ್ಸುತ್ತೆ ಎಸ್ ನೋಡ್ತಾ ಇದ್ದೀರಾ ಎಲ್ಲ ಎಳಿಬೋದು ಏನು ಬೇಕಿದ್ರೆ ನೋಡಿ ಎಷ್ಟು ದೂರ ಬೇಕಿದ್ರೆ ಹೋಗುತ್ತೆ ಎಷ್ಟು ದೂರ ಅಂದರೆ ಒಂದು ಲಿಮಿಟ್ಸ್ ಇರುತ್ತೆ ಅನ್ಸುತ್ತೆ ಅದಕ್ಕೆ ಆ್ಯಂಡ್ ರೊಟೇಷನ್ ಆಗ್ತಾ ಇದ್ದಲ್ಲ ಮಿಡಲ್ ನೋಡಿ ರೊಟೇಷನ್ ಆಗ್ತಾ ಇದೆ ನೋಡಿ ಆ ರೊಟೇಷನ್ ಎಂಡ್ ಆಗೋರೆ ಹೋಗ್ಬೋದು ನೋಡಿ ಅಷ್ಟು ದೂರ ಎಳಿಬೋದು ಅದಕ್ಕಿಂತ ಜಾಸ್ತಿ ಎಳಿಯೋದಕ್ಕಾಗಲ್ಲ ಓಹೋ ಹೋ ಸಖತ್ ಗುರು ಎಸ್ ಎಸ್ ನೋಡಿ ಅಟ್ಯಾಕ್ ಗಿಟ್ಯಾಕ್ ಎಲ್ಲ ಮಾಡ್ಬೋದು ಸೇಫ್ಟಿಗೆ ಒಂದು ಸಾರಿ ಅಂಡ್ ನೋಡೋಣ ಇಲ್ಲಿ ಇಲ್ಲಿಂದ ಹೋಗೋದಕ್ಕಾಗಲ್ಲ ಓಕೆ ಗಸ್ ಒಂದು ನಮಗೆ ವೆಪನ್ ಸಿಕ್ತು ನನಗೆ ಓಕೆ ನನಗೊಂದು ಡೌಟ್ ಆಯ್ತು ಗಸ್ ಅಲ್ಲಿ ಒಳಗೆ ನಾನು ಅವಾಗಲೇ ಬಂದಾಗ ನೋಡಿದೆ ಬಟ್ ಇಲ್ಲೊಂದು ಏನೋ ನೋಡಿದೆ ಗಸ್ ಬ್ಲೂ ಬ್ಲೂ ಕಲರ್ ನಾನು ಕೈ ತುಚ್ಚಿದೆ ಎಸ್ ಕರೆಕ್ಟ್ 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 ಇದೆ ಇದೆ ಅನಿಸುತ್ತೆ ಇದಕ್ಕೆ ಹಾಕಬೇಕು ಕೈ ಬ್ಲೂ ಕಲರ್ ಅಲ್ಲ ಬ್ಲೂ ಕಲರ್ ಎಸ್ ರೈಟ್ ಕರೆಕ್ಟ್ ಗುರು ಓಕೆ ಇದು ಏನಪ್ಪ ಒಳಗಡೆ ಓಹ್ ಓ ಮೈ ಗಾಡ್ ಇದೇನು ಅಲ್ಲಾಡ್ತಾ ಇಲ್ಲ ಮೇ ಬಿ ಗೊಂಬೆ ಅನಿಸುತ್ತೆ ಗೈಸ್ ಮೇ ಬಿ ಗೊಂಬೆ ಇರ್ಬೋದು ಹಿಂದ್ಗಡೆ ಏನಾದರೂ ಬಂತ ಮಾರ್ರೆ ಓ ಮೈ ಗಾಡ್ ನನಗೆ ಗೊತ್ತಾಗ್ತಾ ಇಲ್ಲ ನನಗೇನು ಅರ್ಥ ಆಗ್ತಾ ಇಲ್ಲ ಬೆಲ್ಲ ಕೈಯಲ್ಲಿ ಹೊಡಿಯೋಣ ಎಸ್ ಎಸ್ ಪಕ್ಕ ಇದು ಪಕ್ಕ ಗೊಂಬೆ ಆದರೂ ನನಗೆ ಯಾಕೋ ಡೌಟ್ ಕೇಸ್ ನನಗೆ ಯಾಕೋ ಡೌಟ್ ಉಂಟು ನೋಡಿದರೆ ನನಗೆ ಆ ಥರ ಕಾಣಲ್ಲ ನೋಡಿ ಏನು ಸೈಲೆಂಟ್ ಆಗಿದೆ ಆ್ಯಕ್ಚುಲಿ ಇದು ಗೊಂಬೆ ಥರ ಕಾಣುತ್ತಾ ನಿಮಗೆ ನಾನು ಎಷ್ಟೇ ಹೊಡೆದ್ರು ಏನೊಂದು ಕಣ್ಣು ರೆಪ್ಪೆ ಸಾವ ಏನು ಆಡ್ತಾ ಇಲ್ಲ ಅಂದರೆ ಗೊಂಬೆ ಥರನೇ ಇರುತ್ತೆ ಓಕೆ ಏನಪ್ಪ ಇದು ಬ್ಲಡ್ ಕಿಟ್ಟೆಲ್ಲ ಹಗ್ಗಿ ಹಿ 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 ಹಗ್ಗಿ ಹೆಸರು ಎಂಥ ಕರ್ಮ ಇದು ಓಹೋ ಇದು ಕೆಲವು ಸೀಕ್ರೆಟ್ಸ್ ಇದೆ ನೋಡಿ ಇಲ್ಲೊಂದು ಓಪನ್ ಮಾಡಬೇಕು ನಮಗೆ ಅಲ್ಲಿ ಒಂದು ಓಪನ್ ಮಾಡಬೇಕು ರೆಡ್ ಮತ್ತು ಇದು ಬೇಕು ನಮಗೆ ನೋಡಿ ಲೈಟ್ಸ್ ಎಲ್ಲ ಬಿಡ್ಸೋದು ಏನು ರೆಸ್ಪಾನ್ಸ್ ಇಲ್ಲ ಅಂದರೆ ಇದು ಪಕ್ಕ ಗೊಂಬೆ ಅನಿಸುತ್ತೆ ನನಗೆ ಕನ್ಫರ್ಮ್ ಮಾಡ್ಕೊಳ್ಬೇಕು ಗೈಸ್ ಯಾಕಂತ ಹೇಳಿದರೆ ಅಲ್ಲ ಗೈಸ್ ನನಗೆ ನೋಡಿದರೆ ಯಾಕೋ ನಿಜ ಥರ ಕಾಣುತ್ತೆ ನನಗೆ ಈ ಪಾದ ಈ ಶ್ಯಾಡೋ ಎಲ್ಲ ನೋಡಿಕೊಂಡ್ರೆ ಏನೋ ನಾಟಕ ಮಾಡ್ತಾ ಇರ್ಬೋದು ಗೈಸ್ ಇದು ಪಕ್ಕ ಭಯಂಕರ ನಾಟಕ ಇದು ಭಯಂಕರ ನಾಟಕ ಮಾಡುತ್ತೆ ಗೈಸ್ ನಿಮ್ಗೆ ಗೊತ್ತಿಲ್ಲ ಭಯಂಕರ ನಾಟಕ ಮಾಡುತ್ತೆ ನೋಡೋದಕ್ಕೆ ಮಾತ್ರ ಒಂದೇ ಸಲ ಅಟ್ಯಾಕ್ ಮಾಡುತ್ತೆ ಆಮೇಲೆ ಅದಕ್ಕೆ ಕನ್ಫರ್ಮ್ ಮಾಡಿಸೋ ಫಸ್ಟ್ ಕನ್ಫರ್ಮ್ ಮಾಡಬೇಕು ಇದು ಏನು ನಿಜನಾ ಅಥವಾ ಗೊಂಬೆನಾ ಅಂತ ಕನ್ಫರ್ಮ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಓಕೆ ಇದು ಗೊಂಬೆ ಥರ ಕಾಣುತ್ತೆ ಗೈಸ್ ಓಕೆ ಪವರ್ ಇದೇನು ಗೊತ್ತಿಲ್ಲ ಪವರ್ ಓಕೆ ಇದಕ್ಕೆ ಕೈ ಇಡಬೇಕು ಎಸ್ ಇದೆಲ್ಲ ಪಾಸ್ವರ್ಡ್ಸ್ ಗೈಸ್ ಒಳಗಡೆ ಹೋಗಬೇಕಂದ್ರೆ ಪಾಸ್ವರ್ಡ್ ಆ್ಯಕ್ಚುಲಿ ಸೀಕ್ರೆಟ್ ಕೋಡ್ ಇರುತ್ತೆ ಅದೇ ರೀತಿ ಆ್ಯಂಡ್ ಪವರಿಗೆ ಇಲ್ಲ ಇಲ್ಲ ಓಕೆ ಇದೆಲ್ಲ ಏನಿಲ್ಲ ಅನ್ಸುತ್ತೆ ಇಲ್ಲ ಇದೆಲ್ಲ ಡೋರ್ ಓಪನ್ ಆಗೋಲ್ಲ ನನ್ನ ಪ್ರಕಾರ ಏನೋ ಸುಮ್ಮನೆ ಆಚೀಚಿ ನೋಡ್ತದೆ ಬೇರೆಲ್ಲ ಯಾವುದು ಡೋರ್ ಓಪನ್ ಆಗೋಲ್ಲ ಅನಿಸುತ್ತೆ ನಮಗೆ ಆ್ಯಕ್ಚುಲಿ ಕೈಗೆ ಇಡಬೇಕು ಇದು ಕೂಡ ಓಪನ್ ಆಗುತ್ತೆ ಮೇ ಬಿ ಪವರಿಗೆ ಇರಬೇಕು ಓಹ್ 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 ಮೈ ಗಾಡ್ ಕತ್ಲಾಯ್ತು ಗುರು ಓಹೋ, ಇದು ಈಗಲೂ ಮಾತಾಡ್ತಾ ಇಲ್ಲ ಅಂದರೆ ಗೊಂಬೆ, ಪಕ್ಕ ಗೊಂಬೆ ಇದು. ಓ ಕೀ, ಅಷ್ಟು ಬೇಗ ಗೈಸ್ ನಿಜ ನನಗೆ ಆ್ಯಕ್ಚುಲಿ ಸ್ವಲ್ಪ ಹೆದರಿಕೆ ಆಗುತ್ತೆ. ಇದು ಏನು ನಾಟಕ ಮಾಡ್ತಾ ಇದೆ ಗೈಸ್, ನಿಜ ಹೇಳ್ತಾನೆ ಇದು. ಇದರ ಮೇಲೆ ಕೀ ಉಂಟು, ನೀವು ಒಬ್ಸರ್ವ್ ಮಾಡಿದರೆ ಇಲ್ಲ ಗೊತ್ತಿಲ್ಲ. ಓಕೆ, ಇದು ಕೀ ಬೇಕೇ ಬೇಕು ಅನಿಸುತ್ತೆ. ನಾನು ಆ ಕೀನೇ ತೊಗೊಳ್ಳೇಬೇಕಿಲ್ಲ ಅಂದರೆ ಓಪನ್ ಆಗಲ್ಲ ಇದು ಡೋರು. ನನಗೆ ಆ್ಯಕ್ಚುಲಿ ಅದು ಹೆದರಿಕೆ ಆಗೋದು ಅದೊಂದೇ. ಅದು ಏನು ನಾಟಕ ಮಾಡ್ತದೆ, ನನಗೆ ಆ ಕೀ ತೊಗೊಳ್ಳಿಕ್ಕೆ ಧೈರ್ಯ ಇಲ್ಲ. ಕೀ ತೊಗೊಂಡ್ಮೇಲೆ ಅದಕ್ಕೋಸ್ಕರ ಸೇಫ್ಟಿಗೆ ಏನೋ ನೋಡ್ತಾ ಇದ್ದಾನೆ. ಆ್ಯಂಡ್ ಆಚೇಚಿ ಎಲ್ಲದು ಓಡೋದಕ್ಕಾಗುತ್ತಾ ಆ್ಯಂಡ್ ಎಲ್ಲ. ಓಕೆ, ಇಲ್ಲೆಲ್ಲ ಕೆಲವು ಐಟಮ್ಸ್ ನೋಡ್ತಾ ಇದ್ದಾರೆ. ಈ ಐಟಮ್ಸ್ಗೆಲ್ಲ ನಮ್ಗೆ ಯೂಸ್ ಆಗೋಲ್ಲ ಸದ್ಯಕ್ಕೆ, ಗೊತ್ತಿಲ್ಲ ಅದು ಏನು ಯೂಸ್ ಆಗುತ್ತೆ, ಯಾವತ್ತು ಯೂಸ್ ಆಗುತ್ತೆ ಅಂತೇಳಿ. ಇಲ್ಲೊಂದು ಎರಡು ಇದೆ, ಓಪನ್ ಮಾಡಬೇಕು. ಬಟ್ ನನಗೆ ಆ್ಯಕ್ಚುಲಿ ಆ ಕೀ ತೆಗೆಯೋದಕ್ಕೆ ಧೈರ್ಯ ಇಲ್ಲ. ಬಟ್ ನೋಡಬೇಕು, ಅದು ಕನ್ಫರ್ಮ್ ಆಗಿ ಗೊಂಬೆ ಅಂತ ಆದಮೇಲೆ ಹೋಗೋದು ಗೈಸ್. ಯಾಕಂದರೆ ನಾನು ಸ್ವಲ್ಪ ಆಚೆ ತಿರುಗ್ತಾ ಇದ್ದಾನೆ, ಯಾಕಂತ ಹೇಳಿದ್ರೆ ಅದ್ರ ಮೇಲೆ ನಂಬಿಕೆ ಇಲ್ಲ. ಓಕೆ, ಇದನ್ನು ಏನೋ ಬರ್ತಿದ್ದಾರೆ ಬಿಡಿ, 1984. ಓಕೆ, ಫಸ್ಟ್ ಆ ಕೀನ ತೆಗಿಬೇಕು ಗೈಸ್. ಎಸ್ ಎಸ್, ಏನೂ ಆಗಿಲ್ಲ. ನನಗೆ ಅವಾಗ ನೋಡ್ತಾ ಇರಬೇಕಾಗುತ್ತೆ, ಯಾಕಂದರೆ ಹಿಂದ್ಗಡೆಯಿಂದ ಬಂದರೆ. ಓಕೆ, ಡೋರ್ ಓಪನ್ ಆಯಿತು. ನನಗೆ ಅದು ಗೊಂಬೆನ ಅಲ್ವಾ ಅಂತ ಈಗಲೂ ಡೌಟು ಗೈಸ್. ಕೈ ಹಾಗೆ ಇಟ್ಟಿದೆ, ಅಲ್ಲೋ ಗೊಂಬೆನೇ ಇರಬೇಕು ಅಲ್ಲ, ಅಷ್ಟು ದೊಡ್ಡ ಇಲ್ಲ ಆ್ಯಕ್ಚುಲಿ, ಗೊಂಬೆ ಇರೋದಕ್ಕೆ ಸಾಧ್ಯ ಇಲ್ಲ. ಬಟ್ ಏನೋ ವಿಷಯ ಇದೆ, ನನಗೆ ಒಂದು ಚೂರು ಡೌಟ್ ಇದೆ ಗೈಸ್, ಏನೋ ಡೌಟ್ ಇದೆ ನೋಡುವ. ಸ್ಟಾಫ್ ಓನ್ಲಿ, ಡೋರ್ ಓಪನ್. ಈಗಲೂ ಇದೆಲ್ಲ ಓಕೆ, ಕನ್ಫರ್ಮ್ ಈಗಲೂ ಇದೆ. ನನಗೆ ಆ್ಯಕ್ಚುಲಿ ಅದು ಓಡಿತಾ ಇಲ್ವಂತ ನನಗೆ ಹೆದರಿಕೆ. ಅದು ಓಡಿದ್ರೆ ಅಂತೂ ಪಕ್ಕ ಎಲ್ಲೋ ಇದ್ಕೊಂಡು ಏನೋ ಮಾಡ್ತಾರೆ, ಅದಕ್ಕೋಸ್ಕರ ನಿಮ್ಗೆ ಗೊತ್ತಿಲ್ಲ. ಓಕೆ, ನಮಗೆ ಆ್ಯಕ್ಚುಲಿ ಪವರ್ ಶಾರ್ಟ್ ಆಗಿದೆ ಗೈಸ್, ಶಾರ್ಟನ್ನು ಸರಿ ಮಾಡಬೇಕೀಗ. ಯಾವುದಪ್ಪ ಬ್ಲಗ್? ಇದು ಬ್ಲಗ್ ಅಲ್ಲ, ಎಲ್ಲಿ ಒಳಗಿರ್ಬೋದು. ಓಕೆ, ಅದು ಇದೆಯಲ್ಲ, ಈಗಲೂ ಇದೆಲ್ಲ. ಓಕೆ, ಕಾಲಿದೆ, ಅದರ ತೊಂದರೆ ಇಲ್ಲ. ಅಯ್ಯೋ ದೇವ್ರೆ, ಅದನ್ನು ನೋಡಿಬಿಟ್ರೆ ನನಗೆ ಅದು ಆ್ಯಕ್ಚುಲಿ ಹೆದರಿಕೆ ಆಗುತ್ತೆ. ಓ, ಇದಕ್ಕೆ ಕನೆಕ್ಷನ್ ಮಾಡಬೇಕು, ಪವರ್ ಕಟ್ಟಾಗಿದೆ. ಇದು ಪವರ್ ಹೌಸ್ ಆ್ಯಕ್ಚುಲಿ. ಓ, ಎಲ್ಲಿಂದ ಕಟ್ಟಾಗಿದೆ? ಮೇ ಬಿ ನೋಡಿಕೊಂಡ್ರೆ ಇಲ್ಲೇ ಏನೋ ಪ್ರಾಬ್ಲಮ್ ಇದೆ ಅನಿಸುತ್ತೆ. ಇದು ಓಪನ್ ಆಗಲ್ಲ ಅಂದರೆ ಇದು ಅಲ್ಲ, ಮೇ ಬಿ ಡೌಟ್. ಇದು ವೈರ್ಗಳು ಯಾವುದಲ್ಲ ಅನಿಸುತ್ತೆ, ಮೇ ಬಿ ಇರೋದಕ್ಕೆ ಸಾಧ್ಯ ಇಲ್ಲ ಇದು ವೈರ್ಗಳೆಲ್ಲ. ಬೇರೆ ಏನೋ ಇದೆಯಪ್ಪ, ಏನಿದೆ? ಇದು ಯಾವುದಲ್ಲ, ತೆಗಿಯೋಲಕ್ಕೆ ಆಗ್ತಾ ಇಲ್ಲ ಇದು. ಓಕೆ, ಇಲ್ಲೇನೋ ಇರ್ಬೋದಾ? ಓ ಓ ಓಕೆ ಓಕೆ, ಇಲ್ಲೊಂದಿದೆ ಗೈಸ್. ಓಕೆ, ಇಲ್ಲೊಂದಿದೆ. ಎಸ್ ಓಕೆ, ಎಸ್ ಎಸ್. ಈ ಸೌಂಡ್ ಎಫೆಕ್ಟ್ಗಳನ್ನೇ ನೋಡ್ಕೊಂಡೆ ಹೆದರಿಕೆ ಆಗುತ್ತೆ, ಏನು ಮಾತು ಏನು ಆಡ್ತಾ ಅಂತ ಗೊತ್ತಾಗುತ್ತೆ. ಎಸ್ ಓ ಹೋ ಹೋ, ಈ ರೀತಿ ಹಿಡ್ಕೊಂಡು ಹೋಗ್ಬೇಕು ಅನಿಸುತ್ತೆ. ಪವರ್ ಕನೆಕ್ಷನ್ ಮಾಡಬೇಕು ಫಸ್ಟಿಗೆ ಎಲ್ಲದಕ್ಕೂ. ಆ್ಯಂಡ್ ಓಕೆ, ಕರೆಕ್ಟ್ ಆಯಿತು. ಬಟ್ ಒಂದು ಮಿಸ್ ಆಯಿತು ಅನಿಸುತ್ತೆ. ಒಂದು ಮಿಸ್ ಆಯಿತು ಆ್ಯಕ್ಚುಲಿ ಗೈಸ್. ಕರೆಕ್ಟಾಗಿ ಕನೆಕ್ಟ್ ಮಾಡಬೇಕು, ಎರಡಕ್ಕೂ ಕನೆಕ್ಟ್ ಮಾಡಬೇಕು. ನಾನು ಆ್ಯಕ್ಚುಲಿ ಅದು ಒಬ್ಸರ್ವ್ ಮಾಡಲಿಲ್ಲ, ಹಿಂದೆಯಿಂದ ಹೋಗ್ಬೇಕು, ಹಿಂದೆಯಿಂದ. ಹಾಂ ಓಕೆ, ಇದನ್ನು ಕವರ್ ಮಾಡಬೇಕು ಗೈಸ್. ಇಲ್ಲೊಂದು ನೋಡ್ತಾ ಇದ್ರಲ್ಲ ನೋಡಿ, ಇದನ್ನು ಕವರ್ ಮಾಡಬೇಕು. ಅದು ಆವಾಗ ಕಾಣ್ತಾ ಇರಲಿಲ್ಲ. ಯಾ ಹಾಂ 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 ಓಕೆ, ಕನೆಕ್ಟ್ ಆಯಿತು. ಆ್ಯಂಡ್ ನೆಕ್ಸ್ಟ್ ಇನ್ನು ಒಂದಕ್ಕಿದೆ, ಅದಕ್ಕೂ ಕನೆಕ್ಟ್ ಆಗಬೇಕು. ಎರಡಕ್ಕೂ ಕನೆಕ್ಟ್ ಆದರೆ ಸಾಕು ಆ್ಯಕ್ಚುಲಿ, ಪಾಯಿಂಟ್ ಅದು. ಎಸ್ ಎಸ್ ಓಕೆ, ಡನ್, ಫಿನಿಶ್. ನಾವು ಹೋಗೋಣ. ಆ್ಯಂಡ್ ಓಕೆ, ಓ ಮೈ ಗಾಡ್ ಗೈಸ್, ಈಗಿಲ್ಲ ಅಂದರೆ ನಾನು ಆವಾಗಲೇ ಹೇಳಿದೆ ಗೈಸ್, ಏನೋ ಪಕ್ಕ ಇದೆ. ನಾನು ಆವಾಗಲೇ ಒಬ್ಸರ್ವ್ ಮಾಡಿದೆ, ಏನು ನನಗೆ ಡೌಟ್ ಇತ್ತು ಗೈಸ್. ಓ ಮೈ ಗಾಡ್, ಓ ಮೈ ಗಾಡ್, ಕಾಣೆ ಪಕ್ಕ ಈಗ ಹಿಡ್ಕೊಳ್ತಾ ಗೈಸ್. ಎಲ್ಲಿದಂತ ನನಗೆ ಗೊತ್ತಿಲ್ಲ ಮಾರ. ಶಶ್ 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 ಶಶ್, ಇದು ಎಲ್ಲಿ ಓಡಿದೆ ಗೊತ್ತಿಲ್ಲ ಗೈಸ್. ನನಗೆ ನಿಜ ಡೌಟ್ ಇತ್ತು ಆ್ಯಕ್ಚುಲಿ. ನಾನು ಹೇಳಿದಲ್ಲ ಬ್ರಿಲಿಯಂಟ್ ಅದು ಆ್ಯಕ್ಚುಲಿ, ಅದು ಭಯಂಕರ ಬ್ರಿಲಿಯಂಟ್ ಗೈಸ್. ಅಂತಿಂತ ಬ್ರಿಲಿಯಂಟ್ ಅಲ್ಲ. ಓ ಹೋ 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 ಹೋ, ಏನಪ್ಪ ಮೇಕ್ ಎ ಫ್ರೆಂಡ್, ಥ್ಯಾಂಕ್ ಗಾಡ್. ಇಲ್ಲಿ ಏನು ಮಾಡಲ್ಲ ಅನಿಸುತ್ತೆ, ಇಲ್ಲಿ ಏನು ಇಲ್ಲ ಅನಿಸುತ್ತೆ. ಓ ಓ ಗೈಸ್, ಅಲ್ಲಿ ಓಡಿದೆ, ಅಲ್ಲಿ ಓಡಿದೆ. ನನ್ನ ಪಕ್ಕ ಅಲ್ಲಿ ನಾನು ನೋಡಿದೆ, ಅಬ್ಸರ್ವ್ ಮಾಡಿದೆ. ಓ ಹೋ ಶಿಟ್ 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 ಗೈಸ್, ಯಪ್ಪ ದೇವ್ರೆ. ಓಹೋ ಹೋ ಮೈ ಗಾಡ್, ಏನಿದು ಒಳಗಡೆ? ಏನೋ ಕಾಣ್ತಾ ಇದೆ. ಓಹ್, ಏನೋ ಗೊಂಬೆ ಥರ ಕಾಣುತ್ತೆ, ಏನೋ ಇದೆ ಅಲ್ಲಿ. ಬಟ್ ನಾವು ಅಲ್ಲೇ ಹೋಗ್ಬೇಕು ಅನಿಸುತ್ತೆ. ಓಕೆ, ಅಲ್ಲೇ ಹೋಗ್ಬೇಕು ಗೈಸ್. ಯಪ್ಪ ಕತ್ತಲೆ ನೋಡಿಕೊಂಡ್ರೆ, ಯಪ್ಪ ನಾನು ಕತ್ತಲೆ ನೋಡಿಕೊಂಡು ಹೆದರಿಕೆ ಆಗುತ್ತೆ. ಏನು ಸೌಂಡಪ್ಪ ಹಿಂದ್ಗಡೆಯಿಂದ ಬರ್ತಾ ಉಂಟಾ ಇಲ್ವ ಅಂತ ನನಗೆ ಗೊತ್ತಿಲ್ಲ. ಇಲ್ಲೇ ಆ್ಯಕ್ಚುಲಿ ಓಡಿದ್ದು ನಾನು, ನಾನು ನೋಡಿರೋದು ಇಲ್ಲೇ ಗೈಸ್. ಕೈ ಮಾತ್ರ ನೋಡಿದೆ ಇಲ್ಲಿ. ಓ ಹೋ 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 ಎಲ್ಲೋ ಇಲ್ಲೇ ಅವಿತ್ಕೊಂಡಿದೆ ಗೈಸ್, ಪಕ್ಕ ಇಲ್ಲೇ ಬಂದಿರುತ್ತೆ ಅದು, ಅಷ್ಟು ಬೇಗ ಇಲ್ಲಿಗೆ ಬಂದಿರುತ್ತೆ ಅದು. ಆ್ಯಂಡ್ ಸೈಲೆಂಟಾಗಿ ಆ್ಯಂಡ್ ಅಬ್ಸರ್ವ್ ಮಾಡ್ತಾಯಿದ್ದೆ ನಾವು ಎಲ್ಲಿ ಹೋಗ್ತೇವೆ ಏನು ಕತೆ ಎಲ್ಲ ಅಬ್ಸರ್ವ್ ಮಾಡ್ತಾಯಿದ್ದೆ, ನನಗೆ ಗೊತ್ತು ಅದು ಅಬ್ಸರ್ವ್ ಮಾಡ್ತಾನೆ ಇರುತ್ತೆ, ಇಷ್ಟೊತ್ತಿಗೆ ಅಬ್ಸರ್ವ್ ಮಾಡ್ತಾನೆ ಇರುತ್ತೆ, ಪಕ್ಕ ಮಾಡ್ತಾ ಇರುತ್ತೆ ಗೈಸ್. ಯಪ್ಪ ದೇವ್ರು, ಇಲ್ಲೆಲ್ಲಿಂದ ಬರುತ್ತಂತ ನನಗೆ ಗೊತ್ತಾಗಲ್ಲ ಗೈಸ್. ಆ್ಯಂಡ್ ಅದು ಎಲ್ಲಿ ಬೇಕಾದರೆ ಇರುತ್ತೆ ಗೈಸ್, ನೆಲದಲ್ಲಿರುತ್ತೆ, ಮೇಲಿರುತ್ತೆ, ಟಾಪು ಅದು ಇದು ಎಲ್ಲ ಕಡೆ ಇರುತ್ತೆ, ಎಲ್ಲ ಕಡೆ ಎಲ್ಲ ಆ್ಯಂಗಲಲ್ಲಿ ಬದಲಾಗುತ್ತೆ ಗೈಸ್ ಇದು. ಆ್ಯಂಡ್ ಡೇಂಜರ್, ಹೆದರಿಕೆ ಆಗೋದು ಅದೇ ಒಂದು, ಅದು ಯಾವುದೇ ರೀತಿಯಲ್ಲಿ ಬೇಕಿದ್ರೆ ಬದಲಾಗುತ್ತೆ, ಅದು ಆ್ಯಕ್ಚುಲಿ ಹೆದರಿಕೆ ಆಗೋದು. ನಾರ್ಮಲ್ ಅಲ್ಲ, ನಾರ್ಮಲ್ ಇದ್ದರೆ ನಮಗೆ ಮುಂದೆ ಹಿಂದೆ ಬಂದರೆ ಗೊತ್ತಾಗೋದು, ಒಂದು ಬಾಕ್ಸ್ ಥರ ಬೇಕಿದ್ರೆ ಆಗುತ್ತೆ, ಒಂಥರ ಬಾಲ್ ಥರ ಬೇಕಿದ್ರೆ ಆಗುತ್ತೆ, ಸಡನ್ಲಿ ಒಂದು ಸಲ ಹೆದರಿಕೆ ಕೊಟ್ಟರೆ ಉಂಟಲ್ವ ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ. ಯಪ್ಪ ದೇವ್ರೆ, ಓಕೆ ಓಕೆ ನಮಗಿದು ಸಿಕ್ತು. ಆ್ಯಂಡ್ ಇದನ್ನೆಲ್ಲ ಕಲೆಕ್ಟ್ ಮಾಡಬೇಕಾಯ್ತು, ನಮಗೆ ಈ ಡೋರ್ ಓಪನ್ ಮಾಡಬೇಕು ಅಂತಾದರೆ ಏನೋ ಬೇಕಾಗುತ್ತೆ ಇಲ್ಲಿ. ಆ್ಯಂಡ್ ಮಿಷಿನ್ ಬೇರೆಲ್ಲಾದ್ರೂ ಇದೆಯಾ, ಏನೂ ಸಿಗ್ತಾ ಇಲ್ಲಪ್ಪ. 4 ಬೇಕು ನಮಗೆ ಆ್ಯಕ್ಚುಲಿ, 4 ಓಕೆ, 2 ಕಲರ್ ಸಿಕ್ತು ನಮಗೆ, ಇನ್ನು 2 ಕಲರ್ ಬೇಕು. ಆ್ಯಂಡ್ ಎಲ್ಲಿರ್ಬೋದು, ಓಕೆ ಎಲ್ಲ ಸಿಕ್ತಾ, ಇದು 2 ಸಿಕ್ತು ಆ್ಯಕ್ಚುಲಿ, ನಾನು ಇನ್ನು 2 ಆಗಬೇಕು. ಓಹೋ ಓಕೆ, ಮೇಲ್ಗಡೆ ಒಂದು ಎಲ್ಲೋ ನೋಡಿದಪ್ಪ, ಎಲ್ಲಿ ನೋಡಿದೆ, ಎಲ್ಲೋ ಒಂದು ನೋಡಿದಾಗೆ ಆಯಿತು. ಓಕೆ ಡೋರ್ ಓಪನ್ ಮಾಡೋಣ ಫಸ್ಟ್, ಇದು ಹೇಗಪ್ಪ ಓಪನ್ ಮಾಡೋದು. ಅಂಡ್ ಗೈಸ್ ಎಲ್ಲವನ್ನು ಕಲೆಕ್ಟ್ ಮಾಡ್ಕೊಂಡು ಆಯಿತು ನಾವೀಗ. ಓಕೆ ಡೋರ್ ಓಪನ್ ಮಾಡಬೇಕು. ಯಪ್ಪ ಎಷ್ಟು ಟೈಟ್ ಮಾರಿದು ಡೋರು ಯಪ್ಪ. ಆ್ಯಂಡ್ ಸೌಂಡ್ ನೋಡಿಕೊಂಡ್ರೆ ನನಗೆ ಹೆದರಿ ಆಗುತ್ತೆ, ಎಲ್ಲ ಸೌಂಡ್ಗಳಷ್ಟು ಇದರಲ್ಲಿ. ಎಸ್ ಮೇಲ್ಗಡೆ ಬೇಗ ಬೇಗ ಹೋಗ್ಬೇಕು, ಯಾಕಂದರೆ ಅದು ಎಲ್ಲಿರುತ್ತೆ ಅಂತ ನನಗೆ ಗೊತ್ತಾಗಲ್ಲ. ಆ್ಯಂಡ್ ಓಕೆ ಇಲ್ಲೊಂದು ಸಿಕ್ತು, ಕರೆಕ್ಟ್, ನಾನು ಆವಾಗಲೇ ನೋಡಿದಂತ ಅಂದ್ಕೊಂಡೆ ಅಲ್ವಾ. ಓಕೆ ಎಲ್ಲ ಫಿನಿಶ್ ಆಯಿತು, 4 ಕೂಡ, 1 ಎಸ್ ರೆಡ್ ಆಯಿತು, ಬ್ಲೂ ಆಯಿತು, ಆ್ಯಂಡ್ ಎಲ್ಲ ಆಯಿತು, ಗ್ರೀನ್ ಮತ್ತು ಎಲ್ಲ. ಓಹೋ ಏನು ಗುರಿದು, ಈ ರೇಂಜಲ್ಲಿದೆ, ಏನು ಬರ್ತಾಯಿದೆ ಅಲ್ಲಿ, ಏನು ಪ್ರೊಡಕ್ಷನ್ ಆಗ್ತಾಯಿದೆ ಅನಿಸುತ್ತೆ, ಏನೋ ಮಿಷಿನಲ್ಲಿ ಆಗ್ತಾಯಿದೆ. ಎಸ್ ಏನಿದು ಯಪ್ಪ, ಏನು ಹೆದರಿಕೆ ಮಾಡ್ತಾ ಅಂತ ಹೇಳಿದೆ. ಕೈ ಹ್ಯಾಂಡ್, ರೈಟ್ ಹ್ಯಾಂಡ್ ಸಿಕ್ಕಿಲ್ಲ. ಓ ಸೂಪರ್ ಆ್ಯಕ್ಚುಲಿ. ಎಸ್ ನೋಡಿ ಎಲ್ಲ ಎತ್ಕೊಳ್ಬೋದು ರೈಟ್ ಹ್ಯಾಂಡ್, ಇದು ಲೆಫ್ಟ್ ಮತ್ತು ರೈಟ್ 2 ಇದೆ. ಈಗ ನಮ್ಮ ಕೆಲಸ ಎಲ್ಲ ಮಾಡೋದಕ್ಕೆ ನೋಡಿ, ಓಕೆ ನೋಡಿ ಎಲ್ಲ ಎತ್ಕೊಂಡು ಹೋಗ್ಬೋದು, ನೋಡಿ ಹೇಳ್ಕೊಂಡು ಹೋಗ್ಬೋದು, ಆವಾಗ ಹೇಳ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ, ಈಗ ನೋಡಿ ಎಲ್ಲ ಹೇಳ್ಕೊಳ್ಬೋದು. ಆ್ಯಂಡ್ ಜೊತೆಗೆ ಟರ್ನ್ ಕೇರ್ನೆಲ್ಲ ಮಾಡ್ಬೋದು. ಹೇಗೆಪ್ಪ ಟರ್ನ್ ಮಾಡೋದು, ಹೇಗೆ ಟರ್ನ್ ಮಾಡೋದು, ಓಕೆ ಎಳಿಬೋದು, ಟರ್ನ್ ಮಾಡ್ಬೋದು ಅಂತ. ಎಸ್ ಕರೆಕ್ಟ್, ನೋಡಿ ರೊಟೇಷನ್ ಮಾಡ್ಬೋದು, ಉಲ್ಟಾ ಪಲ್ಟಾ ಎಲ್ಲ ಮಾಡ್ಬೋದು. ಎಸ್ ಓಕೆ, ನಮಗೆ ಹೆಲ್ಪ್ ಆಗುತ್ತೆ ಅದು ಆ್ಯಕ್ಚುಲಿ 2 ಕೈ. ಓಕೆ ಗೈಸ್, ಆ್ಯಂಡ್ ನೆಕ್ಸ್ಟ್ ನಾವು ಏನು ಮಾಡಬೇಕು, ನೆಕ್ಸ್ಟ್ ಎಲ್ಲಿ ಹೋಗಬೇಕು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಓಕೆ ಅಲ್ಲಿ 2 ಕೈಯನ್ನು ಜಾಯಿನ್ ಮಾಡಬೇಕು, ಅದಕ್ಕೆ ಡೋರ್ ಓಪನ್ ಆಗುತ್ತೆ ಗೈಸ್, ಆ ಡೋರ್ ಓಪನ್ ಮಾಡಿ ಡೈರೆಕ್ಟಾಗಿ ಹೋಗೋಣ. 2 ಬ್ಲೂ ಆ್ಯಂಡ್ ರೆಡ್. ರೆಡ್ ನಾವು ಆ್ಯಕ್ಚುಲಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಮ್ಗೆ ಗೊತ್ತಲ್ಲ, ಫ್ಲವರನ್ನು ಹುಡುಕ್ತಾ ಹೋಗ್ತಾ ಇದ್ದಾವೆ, ಪಾಪಿ ಫ್ಲವರನ್ನು ಹುಡ್ಕೊಂಡು ಹೋಗ್ತಾ ಇದ್ದಾವೆ. ಪಾಪಿ ಫ್ಲವರ್ ಎಲ್ಲಿರುತ್ತೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಹುಡುಕ್ತಾ ಇದ್ದಾವೆ ಅಷ್ಟೇ. ಓಕೆ ಒಳಗಡೆ ಹೋಗೋಣ, ಸ್ಲೋ ಡೌನಲ್ಲಿ ಹೋಗಬೇಕು. ಇದು ಎಲ್ಲಿ ಬಂತು, ಏನು ಇದೇನು ಆಟಿಗೆ ಹೋಗುವಂಥ ಜಾಗ ಇರ್ಬೋದು, ಅಂದರೆ ಟಾಯ್ಸ್ ಎಲ್ಲ ರೆಡಿಯಾಗಿ ಹೋಗುತ್ತಲ್ಲ ಅಂಥ ಪ್ಲೇಸ್, ಡೇಂಜರ್, ಡು ನಾಟ್ ಎಂಟರ್. ಓಕೆ ಈ ಕಡೆ ಹೋಗಬೇಕು. ಏನಿದು ಪವರ್ ಸಪ್ಲೈ, ಓಕೆ ಏನೋ ಜಾಯಿನ್ ಮಾಡಬೇಕು, ಸೆಕೆಂಡ್ ಇದು ಗೈಸ್, ಏನೋ ಜಾಯಿನ್ ಮಾಡಲಿಕ್ಕಿದೆ ಇದರಲ್ಲಿ, ಇದು ಸೆಕೆಂಡ್, ಫಸ್ಟ್ ಎಲ್ಲಿದೆ ನೋಡಬೇಕು. ಫಸ್ಟ್ ಅದು ಏನಿದು, ಈ ಕಡೆ ಇಲ್ಲ, ಈ ಕಡೆ ಇರ್ಬೋದು. ಓಕೆ ಇಲ್ಲೊಂದು ಏನಿದೆ ಪಾಯಿಂಟ್ ಇದೆ, ಇದಕ್ಕೆ ಜಾಯಿನ್ ಮಾಡಬೇಕು. ಪವರ್ ಸಪ್ಲೈ ಪ್ರಾಬ್ಲಮ್ ಇದೆ ಇಲ್ಲಿ ಕೂಡ, ತುಂಬ ಕಡೆ ಪವರ್ ಸಪ್ಲೈ ಪ್ರಾಬ್ಲಮ್ ಇದೆ, ಎಲ್ಲ ಕಟ್ ಮಾಡಿ ಹಾಕಿದೆ ಅದು. ಆ್ಯಂಡ್ ಈಗ ಅದು ಒಬ್ಸರ್ವ್ ಮಾಡ್ತಾ ಇರ್ಬೋದು ಗೈಸ್, ನಮ್ಮನ್ನೆಲ್ಲ ಕಡೆ ಒಬ್ಸರ್ವ್ ಮಾಡ್ತಾ ಇರ್ಬೋದು, ಏನು ಮಾಡ್ತಾ ಇದ್ದಾರೆ ಅಂತೇಳಿ ನೋಡ್ತಾ ಇರ್ಬೋದು, ಬಟ್ ಅದಕ್ಕೆ ಅರ್ಥ ಆಗ್ತಾ ಇಲ್ಲ ಏನು ಅಂತೇಳಿ. ಆ್ಯಂಡ್ ಏನೋ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ ಅದಕ್ಕೆ. ಓಕೆ ಇಲ್ಲೊಂದಿದೆ, ಇದನ್ನು ಡೈರೆಕ್ಟಾಗಿ ಸೆಕೆಂಡೇ ಕನೆಕ್ಟ್ ಮಾಡಬೇಕು. ಓಕೆ ಪವರ್ ಬಂತು ಇದಕ್ಕೆ ಡನ. ಆ್ಯಂಡ್ ಇದರ ಮುಖಾಂತರ ಕ್ರಾಸ್ ಮಾಡಬೇಕು. ಈ ಎಸ್ ಒಂದು ಜಾಯಿನ್ ಆಯಿತು. ಆ್ಯಂಡ್ ಸೆಕೆಂಡ್ ಎಸ್. ಓಕೆ ರನ್ ಆಯ್ತು ಗ್ಯಾಸ್, ನಮಗೆ ರೋಲ್ ರನ್ ಆಯಿತು. ಯಾವುದು ಮಿಷಿನ್, ಟಾಯ್ಸ್ ಎಲ್ಲ ರೆಡಿ ಆಗುವಂಥ ಜಾಗ ಆ್ಯಕ್ಚುಲಿ, ಗೊಂಬೆಗಳೆಲ್ಲ ಪ್ರೊಡಕ್ಷನ್ ಆಗಿ ಹೋಗುವಂಥ ಜಾಗ ಆ್ಯಕ್ಚುಲಿ ಇದು. ಭಯಂಕರ ಕತ್ಲ ಇದೆ, ಅಂಡರ್ ಟನಲ್ ಥರ ಇರ್ತಾರೆ, ಚಾಕ್ಲೇಟೆಲ್ಲ ರೆಡಿಯಾಗಿ ಹೋಗುತ್ತೆ ನೋಡಿ, ಅದೇ ರೀತಿದು. ಓಹ್ ಮೈ ಗಾಡ್, ನೋಡಿ ಆ್ಯಕ್ಚುಲಿ ಬೀಳ್ತಾ ಉಂಟು. ಲೈಟ್ಸ್ ನೋಡ್ಕೊಂಡ್ರೆ ಏನೋ ಡೇಂಜರ್ ಸಿಗ್ನಲ್ ಇದಾಗಿದೆ. ಏನೆಲ್ಲ ಬೀಳ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ, ಅದೇನೋ ಬೀಳ್ತಾ ಇದೆ. ಕೆಲವೊಂದು ಐಟಮ್ ಆಲ್ರೆಡಿ ಇದು ಬಾಲ್ಸ್ ಥರ ಎಲ್ಲ ರೆಡಿಯಾಗಿ ಬರ್ತಾ ಉಂಟು. ಓಕೆ, ಎಲ್ಲ ರೆಡಿಯಾಗಿ ಬರ್ತಾ ಉಂಟು, ಆದರೆ ಇಲ್ಲಿ ಪವರ್ ಸಪ್ಲೈ ಇಲ್ಲ. ಇಲ್ಲಿ ಕೂಡ ಪವರ್ ಸಪ್ಲೈ ಪ್ರಾಬ್ಲಮ್ ಇದೆ ಆ್ಯಂಡ್ ನೀಡ್ಸ್ ಪವರ್. ಎಸ್, ನೀಡ್ಸ್ ಪವರ್ ಅಂತೆ. ಎಲ್ಲಿದಪ್ಪ ಈ ಪವರ್? ಇದನ್ನು ಹುಡುಕೋದೇ ಕಷ್ಟ. ನೀಡ್ಸ್ ಪವರ್ ಅಂತ ಇದೆ, ಬಟ್ ಇಲ್ಲೆಲ್ಲ ಆನ್ ಮಾಡೋದಕ್ಕಾಗಲ್ಲ. ಎಲ್ಲಿರ್ಬೋದು? ನನಗೆ ಸುತ್ತಮುತ್ತ ನೋಡ್ಕೊಂಡು ಎಲ್ಲೋ ಕಾಣ್ತಾ ಇಲ್ಲ. ಈ ಕಡೆ ಎಲ್ಲೆಲ್ಲಿಲ್ಲ ಆ್ಯಂಡ್ ಇಲ್ಲಿ ಸುತ್ತಮುತ್ತ ನೋಡ್ಕೊಂಡು ಇಲ್ಲಿ ಆ್ಯಕ್ಚುಲಿ ಡೋರೆಲ್ಲ ಓಪನ್ ಮಾಡಬೇಕು ಅಂತಂದರೆ ಪವರ್ ಬೇಕೇ ಬೇಕಸ್. ಪವರ್ ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ. ಪವರ್ ಅಂತೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಯಪ್ಪ ದೇವ್ರೆ, ಎಂಥ ಅವಸ್ಥೆ ಮಾರಿದು. ಡು ನಾಟ್ ಎಂಟರ್, ಡೇಂಜರ್ ಅಂತೆ. ಇದು ಬೇಡ, ಡೇಂಜರ್ ಕಡೆ ಹೋಗೋದು ಬೇಡ. ಓಕೆ, ನನ್ನ ಪ್ರಕಾರ ಮೇಲ್ಗಡೆ ದಾರಿ ಇದೆ ಗೈಸ್. ಮೇಲ್ಗಡೆ ಹೋಗುವ, ಮೇಲ್ಗಡೆ ಇರ್ಬೋದು ಪವರ್ ಸಪ್ಲೈ. ಇದು ಏನೋ ಒಂದು ಇರುತ್ತೆ, ಯೂನಿಟ್ ಗಿನಿಟ್ ಏನೋ ಇರ್ಬೋದು. ಅಷ್ಟು ಹೈಟ್ ಇದೆಯಲ್ಲ ಅದಕ್ಕೋಸ್ಕರ. ಓಕೆ, ನೋಡುವ ಮೇಲ್ಗಡೆ ಇರ್ಬೋದು ಇದ್ದರೆ. ಇದೇನೋ ಸಿ ಡಿ ಹಾಕೊಂತು, ಇಲ್ಲಿ ಬೇಡ. ಓಕೆ ಓಕೆ, ಇದನ್ನು ಓಪನ್ ಎಳಿಬೇಕು ಅನಿಸುತ್ತೆ. ಎಸ್, ಕರೆಕ್ಟ್. ಓಕೆ, ಇದಕ್ಕೆಲ್ಲ ಎರಡು ಹ್ಯಾಂಡ್ ಬೇಕೇ ಬೇಕು, ಹೆಲ್ಪ್ ಆಗುತ್ತೆ. ಎಸ್ ಕರೆಕ್ಟ್, ಹ್ಯಾಂಡ್ ತೆಗ್ದಾಯಿತು. ಆ್ಯಂಡ್ ಎಸ್, ಇಲ್ಲೊಂದು ಏನಿದೆ ಗೈಸ್, ಇಲ್ಲೊಂದು ಪಾಯಿಂಟ್ ಇದೆ ಆ್ಯಂಡ್ ಕನೆಕ್ಟ್ ಮಾಡಬೇಕು. ಇಲ್ಲೊಂದು ಪಾಯಿಂಟ್ ಇದೆ. ಯಾವುದಪ್ಪ ಈ ಪಾಪಿ? ಎಲ್ಲಿಂದ ಬರುತ್ತಂತ ನನಗೆ ಅಂತ ಗೊತ್ತಿಲ್ಲ. ಪಾಪಿಯಲ್ಲೇ ಅಬ್ಸರ್ವ್ ಮಾಡ್ತಾ ಉಂಟು. ಇದು ಪಾಪಿ ಅಲ್ಲ, ಕಾಪಿ. ಪಾಪಿ ಪ್ಲೇ ಟೈಮ್. ಓಹೋ. ಓಕೆ, ಆ್ಯಂಡ್ ಈ ಕಡೆಯಿಂದ ತಂದು ಈ ಕಡೆ ಜಾಯಿನ್ ಮಾಡಿ ರಿಟರ್ನ್ ಇದು ಮಾಡಬೇಕನ್ಸುತ್ತೆ. ಓಕೆ ಗಾಯ್ಸ್, ಇದು ಎಲ್ಲಿಂದ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ, ಅದಕ್ಕಿಂತ ಮುಂಚೆ ಕನೆಕ್ಟ್ ಮಾಡಬೇಕು. ಗೇಸ್ಗೆಲ್ಲ ಕನೆಕ್ಟ್ ಮಾಡಿ ಆಯಿತು ಆ್ಯಂಡ್ ಸರ್ಕಸ್ಗಳ ನಂತರ ಕನೆಕ್ಟ್ ಮಾಡಿ ಆಯಿತು. ಆ್ಯಂಡ್ ರನ್ ಮಾಡಬೇಕಲ್ವ ಈಗ? ಓಕೆ, ಬ್ಲೂ ಕಲರ್, ಸಾರಿ ಗ್ರೀನ್ ಕಲರ್ ಬಂದ ಅಂದರೆ ಪವರ್ ಬಂದಿದೆ ಅಂತ ಅರ್ಥ. ಅಪ್ಪ ದೇವ್ರೆ, ಈ ಏನು ಇದು ಫ್ಲವರನ್ನು ಹುಡುಕ್ಲಿಕ್ಕೆ ಹೋಗೋದು ಬೇಡ ಇತ್ತು. ಅಷ್ಟೊಂದು ಟಫ್ ಇದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾರ್ಮಲ್ ಅಂದ್ಕೊಂಡು ಆ್ಯಕ್ಚುಲಿ ಬಂದೆ, ನೋಡಿಕೊಂಡ್ರೆ ಇದು ಭಯಂಕರ ಟೈಮ್ ತೊಗೊಳುತ್ತೆ. ಆ್ಯಂಡ್ ಇಷ್ಟೊಂದು ಜಾಗದಲ್ಲಿ ಹುಡುಕಬೇಕು. ಓಹ್, ಇದರ ಬೇರೆ ಈ ಉಪದ್ರ ಒಂದು ಜೋರಿದೆ ಅದರದು. ಆ ಪ್ರಾಣಿಯನ್ನು ನೋಡಿದ್ರಲ್ಲ, ಗೊಂಬೆ, ಭಯಂಕರ ಜೋರಿದೆ ಅದು ಉಪದ್ರ. ನಿಮ್ಗೆ ಗೊತ್ತಿಲ್ಲ, ಅದು ಇನ್ನು ಮುಂದೆ ಗೊತ್ತಾಗುತ್ತೆ. ಓಹೋ, ಅಷ್ಟು ಉಪದ್ರ ಇರೋದ, ಅದಕ್ಕೆ ಏನಾದ್ರು ಮಾಡಿರ್ತ. ಏನಿಲ್ಲ, ಸ್ಟಾರ್ಟೇ ಆಗಿಲ್ಲ. ಯಾಕೆ ಗೊತ್ತಿಲ್ಲ ನನಗೆ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಏನು ಸೌಂಡ್ಗಳಿದು, ಏನು ಸೌಂಡ್ ಎಫೆಕ್ಟ್ ಕೊಡ್ತಾರಂತಲ್ಲ. ಅಂದರೆ ಅಪ್ಪ, ಈ ಹೆಡ್ಫೋನ್ ಹಾಕೊಂಡ್ರೆ ಉಂಟಲ್ವಾ, ನನಗೆ ಕೇಳೋದೇ ಬೇಡ. ಓಕೆ, ಇದನ್ನು ಆನ್ ಮಾಡೋಣ. ಒಂದು ಸೌಂಡ್ ಬಂತು, ಎಲ್ಲೋ ಇಲ್ಲೇ ಹಿಂದ್ಗಡೆ ಬಂತು ಅಂದ್ಕೊಂಡೆ. ಓಕೆ, ಇದನ್ನು ಓಪನ್ ಮಾಡೋದು. ಓಕೆ ಗೈಸ್, ಎಲ್ಲವನ್ನು ಓಪನ್ ಮಾಡಿ ಆಯಿತು. ಆ್ಯಂಡ್ ಈಗ ನಮಗೆ ಏನು ರೆಡಿ ಆಗ್ತಾ ಇದೆ? ನಮ್ಮ ಎಲ್ಲ ಗೊಂಬೆಗಳು ರೆಡಿ ಆಗ್ತಾ ಇದೆ. ಗೊಂಬೆಗಳು ರೆಡಿ, ಸ್ಟಾರ್ಟ್, ಕಂಪನಿ ರೆಡಿ ಆಗ್ತಾ ಉಂಟು. ಈಗ ನಮ್ಮ ಕಂಪನಿ ಸ್ಟಾರ್ಟ್ ಆಗಿದೆ. ಏನು ಲಡ್ಕ ಅಲ್ಲ, ನನಗೊಂದು ಡೌಟ್ ಉಂಟು ಗೈಸ್. ಆ ಗೊಂಬೆನ ಅಬ್ಸರ್ವ್ ಮಾಡಿದ್ದೀರಾ? ಓಕೆ, ಇನ್ನೊಂದು ಗೊಂಬೆ ಬಂತು, ಇಲ್ಲೊಂದು ಗೊಂಬೆ ಬಂತು, ಮೇ ಬಿ ಇಲ್ಲೊಂದು ಗೊಂಬೆ ಬಂತು. ಇಲ್ಲೇತು. ಓಕೆ, ಬಂತು 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 ಕೆಳಗೆ ಹೋಗ್ತಾ ಉಂಟು. ಅಲ್ಲ ಗೈಸ್, ನನಗೆ ಆ್ಯಕ್ಚುಲಿ ಆ ಕೆಂಪು ಕಲರ್ ಗೊಂಬೆ ಇದೆಯಲ್ಲ, ದೊಡ್ಡದು ಮಿಷಿನ್ ಇದೆಯಲ್ಲ, ಆ ಮಿಷಿನ್ ನನಗೊಂದು ಡೌಟ್ ಅಂತು. ನೋಡಿ, ನಾನು ಎಲ್ಲೇ ಹೋದರೂ ಅದು ನನ್ನನ್ನು ನೋಡ್ತಾ ಇದೆ. ನೋಡಿ. ಓಹೋ, ಬೇರೆಲ್ಲೂ ಮೂರು ಕೂಡ, ಎರಡು ಕೂಡ ಸರಿಯಾಗಿದೆ. ಬಟ್ ಇದನ್ನು ಅಬ್ಸರ್ವ್ ಮಾಡಿ ನೋಡಿ, ಎಲ್ಲೇ ಹೋದರೂ ಅಲ್ಲಿ ಬರ್ತಾ ಉಂಟು. ಇದನ್ನು ಫಸ್ಟ್ ಎತ್ಕೊಳ್ಳೋಣ. ನನಗೆ ಯಾಕೋ ಅದರ ಮೇಲೆ ಡೌಟ್ ಉಂಟು. ಅಪ್ಪ, ಏನೆಲ್ಲ ಮಿಷಿನ್ ಹಾಕಿರ್ತಾರೆ ದೇವ್ರಿಗೆ ಗೊತ್ತು. ಇದು ಏನಕ್ಕೆ ಇಲ್ಲಿಗೆ ಹಾಕಬೇಕಾ? ಎಸ್, ಡೋರ್ ಓಪನ್ ಆಗುತ್ತೆ. ನೆಕ್ಸ್ಟ್ ನಮ್ಮ ಸ್ಟೆಪ್ ಇಲ್ಲಿಗೆ ಹೋಗಲಿಕ್ಕಿದೆ. ಇದು ನೆಕ್ಸ್ಟ್ ಸ್ಟೆಪ್ ನಮ್ಮದು. ಯಪ್ಪ ದೇವ್ರೆ, ಇದು ನೋಡಿರೋ ಪಕ್ಕ ಭಯ ಆಗುತ್ತೆ ಗೈಸ್. ನಾನಂತೂ ಫುಲ್ಲು ರೆಡಿಯಾಗಿ ಹೇಳ್ತೇನೆ. ನನ್ನ ಪ್ರಕಾರ ಬ್ರೆಡ್ ಬ್ಲ್ಯಾಕ್ ಕಲರ್ ಇದೆ ಅಂತ ಹೇಳಿದ್ರೆ ಡೇಂಜರ್ ಇದ್ದೇ ಇರುತ್ತೆ. ಆ್ಯಂಡ್ ಗೈಸ್, ಹೆಡ್ಫೋನ್ ಅಂತ ಹಾಕೊಳ್ಳಿ, ನನಗಂತೂ ಗೊತ್ತಿಲ್ಲ, ಡೇಂಜರ್ ಇರುತ್ತೆ. ಓಹೋ. ಓಕೆ, ಓ ಮೈ ಗಾಡ್, ಬಂತು ಗುರು, ಬಂತು. ಶೆಟ್, ಎಷ್ಟು ಹೈಟ್ ಇದೆ! Oh shit. Oh shit. ನಾನು ಫುಲ್ ಭಯಂಕರ ಹೈಟ್ ಇದೆ. ಓ ಶಿಟ್, ಪಕ್ಕ. ಓ ಮೈ ಗಾಡ್. ಒಬ್ಬ ಒಂದ್ಸಲ ನಾನು ಆ್ಯಕ್ಚುಲಿ ನೋಡಿಬಿಟ್ಟು ಫುಲ್ ಎದುರಿದೆ. ಓಕೆ, ಸೆಕೆಂಡ್ ಟೈಮ್ ಆ್ಯಂಡ್ ಆಗ್ತಾಯಿಲ್ಲ. ಬಟ್ ನನಗೆ ಆ್ಯಕ್ಚುಲಿ ದಾರಿ ಸಿಕ್ತು. ಇಲ್ಲೇ ಬರ್ತಿದ್ದಾಗ ಡೋರ್ ಓಪನ್ ಆಗ್ತದೆ ನೋಡಿ, ರೆಡ್ ಕಲರ್ ಬ್ಲಿಂಕ್ ಆಗ್ತದೆ. ಅಪ್ಪ ಥ್ಯಾಂಕ್ ಗಾಡ್. ಬಟ್ ಇಲ್ಲಿಂದ ಅದು ಬರ್ತಾ ಇರುತ್ತೆ, ನಾವು ಓಡ್ತಾ ಇರಬೇಕು. ಸ್ಟಾಪ್ ಅಂತೂ ಮಾಡೋವಾಗಿಲ್ಲ ಎಲ್ಲೂ ಕೂಡ. ಸ್ಟಾಪ್ ಮಾಡಿದರೆ ಪಕ್ಕ ಬಂತು. ಓ ಮೈ ಗಾಡ್, ಸೌಂಡ್ ನೋಡಿ. ಓ ಸೌಂಡ್ ನೋಡಿ, ಎಲ್ಲಿದೆ ಎಸ್ಕೇಪ್? ಓ ಶಿಟ್ ಎಲ್ಲಿದೆ ಗುರು? ಎಲ್ಲಿದೆ ಬಂದರೆ ಹತ್ರ ನೋಡು. ಮೈ ಗಾಡ್, ನಾನಂತ ನೋಡಲ್ಲ. ಡೋಂಟ್ ಲೆಟ್ ದೆಮ್. ಓಕೆ, ಥರ್ಡ್ ಟೈಮ್ ಗೆಸ್. ಯಪ್ಪ, ಈಗಲಾದರೂ ಪಾಸ್ ಆದರೆ ಸಾಕಿತ್ತು. ಆ್ಯಂಡ್ ಅದರ ಮುಖ ನೋಡೋದಕ್ಕೆ ನನಗೆ ಅಂತ ಆಗಲ್ಲ. ಮೈ ಗಾಡ್, ಜಸ್ಟ್ ಮತ್ತೆ. ಓ ಮೈ ಗಾಡ್ ಅನ್ನೋದು. ಎಲ್ಲಿದ್ದು ರೋಡಿದ್ರು? ರೋಡ್ ಎಲ್ಲಿದೆ ಮನೆ? ರೋಡ್ ಯೋ ಸಂತೆ. ಓಕೆ, ಬರ್ತಾ ಉಂಟು. ಎಸ್ ಏನು ಸೌಂಡು? ಯಪ್ಪ. ಓಕೆ ಇಲ್ಲಿ. ಓಕೆ ಎಲ್ಲೆಲ್ಲಿ ದಾರಿಯಿಂದ ಹೋಗ್ತಾ ಇದ್ದಾನೆ ಅಂತ, ಸಿಕ್ಕಿದಾರಿಯಿಂದ ಹೋಗ್ತಾ ಇದ್ದಾನೆ. ಓಕೆ, ನೆಕ್ಸ್ಟ್ ನನಗೆ ರೈಟ್ ಹೋಗಬೇಕು. ರೈಟ್. ಓಕೆ, ರೈಟಲ್ಲ ಲೆಫ್ಟ್. ಅಯ್ಯೋ ಲೆಫ್ಟ್. ನಾನು ಕನ್ಫ್ಯೂಷನ್ ಆಗ್ತಾ ಇದ್ದಾನೆ. ಓಕೆ ನೆಕ್ಸ್ಟ್ ರೈಟ್ ಅಲ್ಲ ಲೆಫ್ಟ್. ಓಕೆ, ಲೆಫ್ಟ್ ಎಲ್ಲೊಂದು ದಾರಿ ಇದೆ. ಇದಲ್ಲ ಮುಂದೆ. ಎಸ್. ಓಕೆ ಬರ್ತಾ ಉಂಟು ಗರು. ಎಸ್. ಓಹ್ ಯಪ್ಪ, ಡೋರ್. ಓಕೆ ಥ್ಯಾಂಕ್ ಗಾಡ್. ಬಟ್ ಓಪನ್ ಆಯ್ತು. ನೀವೆಲ್ಲೂ ಲೆಫ್ಟ್ ಹೋಗ್ಬೇಕು, ರೈಟ್ ಹೋಗ್ಬೇಕು ಗೊತ್ತಿಲ್ಲ. ಸ್ಲೋ ಹೋಗ್ತಾ ಇದೆ. ಅಪ್ಪ ಸ್ಲೋ ಆ್ಯಕ್ಚುಲಿ ತುಂಬ ಸ್ಲೋ ಹೋಗ್ತಾ ಇದೆ. ಅಯ್ಯೋ ನೀವೇ ಗೊತ್ತಲ್ಲ. ಎಸ್ ಫಾಸ್ಟ್ ಆಯಿತು. ಎಸ್. ಓಹೋ, ಇದನ್ನು ಎಳಿಬೇಕಾ? ನನ್ನ ಡೋರ್ ಓಪನ್ ಮಾಡಿ. ಓಹ್, ಹೋಯ್ತದು. ಸತ್ತಿತ್ತು, ಮೇ ಬಿ ಸತ್ತಿತ್ತು ಅನಿಸುತ್ತೆ. ಎಸ್, ಫ್ಲವರ್ ಸಿಕ್ತು. ಯಪ್ಪ, ಒಂದು 2 minutes ಯಾವ ರೀತಿ ಇತ್ತು ಅಂತೇಳಿದರೆ, ಆ್ಯಂಡ್ ಇದು ಎಲ್ಲ ಜಾಗದಲ್ಲಿ ಇದ್ದಿದ್ದರೆ ಪಕ್ಕ ಒಂದು ಸ್ಟೆಪ್ಪನ್ನು ಪಾಸ್ ಮಾಡೋದಕ್ಕಾಗ್ತಾಯಿಲ್ಲ. ಆ್ಯಂಡ್ ನಾನಂತೂ 6 times or 7 times ಏನೋ ಮಾಡಿದೆ. ಆಮೇಲೆ ಅಂತೂ ಆಯಿತು. ಆ್ಯಕ್ಚುಲಿ ನಿಮಗೆ ತೋರಿಸೋದು 3 times, ಆದರೆ ನಾನಂತೂ 7 times ಮಾಡಿದೆ ಗುರು. ಅದಕ್ಕೆ ನನಗೆ ಗೊತ್ತಿದೆ ರೋಡೆಲ್ಲ ಇದೆ ಅಂತೇಳಿ. ಯಪ್ಪ, ಇದನ್ನು ಪಾಸ್ ಮಾಡಬೇಕು ಅಂತಾದರೆ ಭಯಂಕರ ಸರ್ಕಸ್ ಮಾಡಿದೆ ನಾನು. ಅಷ್ಟಿಷ್ಟು ಸರ್ಕಸ್ ಅಲ್ಲ, ಆ್ಯಂಡ್ ಇಷ್ಟು ಈಸಿ ಅಂತೂ ಇಲ್ಲ ಇದು. ಬಟ್ ಈಸಿ ಅಂತ ಅಂದ್ಕೊಂಡು ಬಂದೆ, ಏನೋ ಗೊಂಬೆ ಥರ ಇದೆ ಅಂತೇಳಿ. ಕೆಳಗಡೆ ನೋಡ್ತಾಯಿದ್ರೆ ಎಷ್ಟು ಗುಂಡಿದೆ ಅಂತೇಳಿದರೆ, ಎಷ್ಟು ದೊಡ್ಡ ಫ್ಯಾಕ್ಟ್ರಿ ಇರ್ಬೋದು ನನಗೆ ಅರ್ಥ ಆಗ್ತಾಯಿಲ್ಲ. ಮೇಲ್ಗಡೆ ನೋಡಿ ಎಷ್ಟು ದೊಡ್ಡ ಗುಂಡಿ ಇದೆ, ಎಷ್ಟು ಮೇಲ್ಗಡೆ ಇದೆ. ಹೈಟ್ ನೋಡಿ ಬ್ಲರ್ ಕಾಣ್ತಾ ಇದೆ. ಆಮೇಲೆ ಆ್ಯಂಡ್ ಕೆಳಗಡೆ ಕೂಡ ಅಷ್ಟು ದೊಡ್ಡದು ಏನು. ಓಕೆ, ನಮಗೆ ಫ್ಲವರ್ ಸಿಕ್ತು ಗೈಸ್. ಆ ಫ್ಲವರಿಗೆ ಹೋಗ್ಬೇಕು ನಾವು. ಫ್ಲವರ್ ಸಿಕ್ತು ಫೈನಲಿ. ಇದು ಆ್ಯಕ್ಚುಲಿ ಒಂದೇ ಎಪಿಸೋಡ್ ಒಂದೇ ಇರೋದು. ಫ್ಲವರ್ ಸಿಕ್ತು. ಈ ಫ್ಲವರಲ್ಲಿ ಏನಿದೆ ನನಗೆ ಗೊತ್ತಿಲ್ಲ. ಫ್ಲವರನ್ನು ಹುಡುಕ್ಬೇಕು ಈಗ. ಆ್ಯಕ್ಚುಲಿ ಪಾಪಿ ಇರೋದಲ್ಲಿ. ಪಾಪಿ ಟರ್ನ್ ರೌಂಡ್, ಗೋ ಬ್ಯಾಕ್. ಮೇ ಬಿ ಏನೋ ರಾಂಗ್ ಇದೆ. ನೋ ರನ್, ನೋ ಸ್ಟಾಪ್, ಡೇಂಜರ್. ಏನಲ್ಲಿ ಹಾಕಿದರೆ ಇರೋದಾನೆ ಅಂದರೆ ನನ್ನ ಪ್ರಕಾರ ಇದಕ್ಕೆ ಇದರೊಳಗೆ ಏನಿಲ್ಲ. ಡೇಂಜರ್ ಥರ ಕಾಣ್ತಾ ಇಲ್ಲ ನನಗೆ ಒಳಗೆ ನೋಡಿಕೊಂಡ್ರೆ. ಅಂದರೆ ಇದರಲ್ಲಿ ಏನೋ ಡೇಂಜರ್ ಇದೆ ವಿಷಯ. ಆ್ಯಂಡ್ ಇಲ್ಲಿಗಿಂತನೂ ಒಳಗಡೆ ಭಯಂಕರ ಉಂಟು ಅಂತ ನನ್ನ ಪ್ರಕಾರ. ಆದರೆ ನೋಡಿಕೊಂಡ್ರೆ ಗೊತ್ತಾಗಲ್ಲ. ಇಷ್ಟೊಂದು ಪೀಸ್ಫುಲ್ಲಾಗಿರೋ ಜಾಗ ನೋಡಿ. ಆ್ಯಂಡ್ ಇಷ್ಟೊಂದು ದೊಡ್ಡ ಮನೆ ಥರ ಕಾಣುತ್ತೆ. ಎಷ್ಟೊಂದು ಕೂಲಾಗಿದೆ ನೋಡಿ. ಏನಿಲ್ಲ, ಕೂಲಾಗಿರೋ ಪ್ಲೇಸ್ ಆ್ಯಕ್ಚುಲಿ. ಇಲ್ಲಿ ಏನೋ ಒಂದು ಮನೆ ಥರ ಕಾಣುತ್ತೆ ನನಗೆ. ಇಷ್ಟು ದೊಡ್ಡ ಫ್ಯಾಕ್ಟ್ರಿಯಲ್ಲಿ ಇಷ್ಟು ಸೂಪರಾಗಿರೋ ಮನೆ ಇದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಲೈಟ್ಸ್ ಎಲ್ಲ ನೋಡಿಕೊಂಡ್ರೆ ಸೂಪರಾಗಿದೆ. ನನಗೇನೋ ಒಂದು ಡೌಟ್ ಆಗ್ತಾ ಉಂಟು ಗೈಸ್. ಇರಲಿ ನೋಡುವ. ಕೀ ಇದೆಲ್ಲೇನು ಗೊಂಬೆ ಅನಿಸುತ್ತೆ ಅಲ್ವಾ? ಏನು ಇದೆಲ್ಲ ಡೋರೆಲ್ಲ ಓಪನ್ ಮಾಡೋದಕ್ಕಾಗಲ್ಲ ಮೇ ಬಿ ನೋಡ್ಕೊಂಡ್ರೆ. ಇಲ್ಲ, ಏನು ಸಣ್ಣ ಮನೆಗಳಿದ್ದಂಗಿದೆ ಏನು ಅಂತೆಲ್ಲ ಗೊತ್ತಾಗ್ತದೆ. ಓಹ್, ನಾನಂತ ಹೋಗಲ್ಲ. ಅಲ್ಲಿ ನೋಡಿಕೊಂಡ್ರೆ ನನಗಂತೂ ಭಯಂಕರ ಭಯ ಆಗ್ತಾ ಉಂಟು. ರೆಡ್ ಕಲರಲ್ಲಿ ಉಂಟು. ಇಲ್ಲಿವರೆಗೆ ಎಲ್ಲ ವೈಟ್ ಕಲರ್ ಇತ್ತು ಗೈಸ್, ಈಗ ರೆಡ್ ಕಲರ್ ಇದೆ. ಓ ಶಿಟ್ ಗೈಸ್ ನೋಡಿ. ಓ ಮೈ ಗಾಡ್, ನೋಡಿ ಅಲ್ಲಿಂದ ಕಲರೇ ಚೇಂಜ್ ಆಗಿದೆ ಗೈಸ್ ಇಲ್ಲಿವರೆಗೆ ವೈಟ್ ಕಲರ್ ಇದೆ ಅಲ್ಲಿಂದ ರೆಡ್ ಕಲರ್ ಇದೆ ಅಪ್ಪಾ ಇನ್ನು ಮುಂದೆ ಏನೇನೇ ಇರಬಹುದು ನನಗಂತೂ ಗೊತ್ತಾಗ್ತಾ ಇಲ್ಲ ಯಾವುದಕ್ಕೂ ಒಂದಸಾರ ಡೋರ್ ಓಪನ್ ಮಾಡಿ ಬಿಟ್ಟು ವಾ ಏನೂ ಇಲ್ಲ ಅನ್ಸುತ್ತೆ ಮೇಬಿ ಏನಿಲ್ಲ ಈ ಗೊಂಬೆ ನೋಡೋದಕ್ಕೆ ನಾವು ಬಂದಿದ್ದು ಆ್ಯಕ್ಚುಲಿ ಓಕೆ ಹಾಯ್ ಹೌ ಆರ್ ಯು ಓ ಮೈ ಗಾಡ್ ಯಪ್ಪ ನಾನೇನು ಫೇಸ್ಗೆ ಬಂತು ಅನ್ಕೊಂಡೆ ಗಾಯ್ಸ್ ಏನು ಹೇಳಿತ್ತು ಗೊತ್ತಾಯ್ತಲ್ಲ ಪಕ್ಕ ಇನ್ನೊಂದು ಏನೋ ಇದ್ದೇ ಇರುತ್ತೆ ಓಕೆ ಗೈಸ್ ನಿಮಗೆ ಎಪಿಸೋಡ್ ಅವರಿಂದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆ್ಯಂಡ್ ಲೈಕ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ಓಕೆ ಆ್ಯಂಡ್ ಗೈಸ್ ನೋಡ್ತಾ ಇದ್ದೀರಾ ಫಸ್ಟ್ ಚಾಪ್ಟರ್ ಆ್ಯಕ್ಚುಲಿ ಇದು ಚಾಪ್ಟರ್ ಒಂದರಲ್ಲೇ ಮುಗಿಸಿದ್ದಾರೆ ಆ್ಯಂಡ್ ಇನ್ನೊಂದು ಚಾಪ್ಟರ್ 22ಗೆ ಬರುತ್ತೆ ಅನಿಸುತ್ತೆ 2022ಗೆ ಆ್ಯಂಡ್ ಅದು ಇಲ್ಲಿಂದ ಕಂಟಿನ್ಯೂ ಆಗುತ್ತೆ ಗೈಸ್ ಇಲ್ಲಿ ಏನಿತ್ತಲ್ಲ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ ಗೈಸ್ ಎಪಿಸೋಡ್ ಅವರಿಂದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಸಿಗೋಣ ಇನ್ನೊಂದು ಎಪಿಸೋಡಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್